ಕ್ವಶನ್ ನಂಬರ್ ಲೆವೆನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ. ಏನಿದೆ ಕ್ವಶನ್ ನಂಬರ್ ಲೆವೆನ್ ಅಂತಂದ್ರೆ, ಇಂಟಿಗ್ರೇಷನ್ ಆಫ್ ಮೈನಸ್ ಫೈವ್ ಬೈ ಟೂ ಟು ಪ್ಲಸ್ ಫೈವ್ ಬೈ ಟೂ ಇದೆ, ಅದಾದ್ಮೇಲೆ ಇಲ್ಲಿ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದೆ. ಸೊ ಇದು ಯಾವ ಪ್ರಾಪರ್ಟಿ ಅಪ್ಲೈ ಆಗ್ತಾ ಇದೆಯಪ್ಪ ಅಂತ ನೋಡ್ತಾ ಹೋದ್ರೆ, ಇದು ಅಪ್ಲೈ ಆಗ್ತಾ ಇದೆ ಲಾಸ್ಟ್ ಪ್ರಾಪರ್ಟಿ. ಏನಿತ್ತು? ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದಾಗ ಅಲ್ಲಿ ಎರಡು ರಿಸಲ್ಟ್ಗಳು ಇದು. ಏನೇನಿದೆ ನೋಡಿ, ಇವನ್ ಫಂಕ್ಷನ್ ಇದೆ ಮತ್ತೆ ಆಡ್ ಫಂಕ್ಷನ್ ಇದೆ. ಓಕೆ, ಇವನ್ ಫಂಕ್ಷನ್ ಆಗ್ಬೇಕು ಅಂತಂದ್ರೆ, ಆಡ್ ಫಂಕ್ಷನ್ ಆಗ್ಬೇಕಂದ್ರೆ ಏನ್ ಕಂಡೀಷನ್ ಇದೆ? ಅಲ್ಲಿ ರಿಸಲ್ಟ್ ಏನಾಗಿರ್ಬೇಕು ನೋಡಿ, ನಾನು ಇಲ್ಲಿ ಬರಿತಾ ಇದ್ದೀನಿ. ಅಲ್ಲಿ ರಿಸಲ್ಟ್ ಏನಾಗಿರ್ಬೇಕು? ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಇತ್ತಂದ್ರೆ ಇದು ಇವನ್ ಫಂಕ್ಷನ್ ಆಗುತ್ತೆ. ಅದೇ ರಿಸಲ್ಟ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಇದು ಆಡ್ ಫಂಕ್ಷನ್ ಆಗುತ್ತೆ. ಇಲ್ಲಿ ಟ್ವೈಸ್ ಬರುತ್ತೆ ರಿಸಲ್ಟ್, ಇಲ್ಲಿ ಆಡ್ ಆಗಿರುತ್ತೆ, ಅಂದ್ರೆ ಆಡ್ ಬಂದ್ರೆ ಅಲ್ಲಿ ಜೀರೋ ಆಗಿರುತ್ತೆ ಆನ್ಸರ್, ಇಷ್ಟೇ ಇರೋದು. ಓಕೆ, ನಾವು ಕೊಟ್ಟಿರುವಂತ ರಿಸಲ್ಟ್ ಇದು ಇವನ್ ಫಂಕ್ಷನ್ ಇದೆಯಾ ಆಡ್ ಫಂಕ್ಷನ್ ಇದೆ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನಾನು ಇವಾಗ ಎಫ್ ಆಫ್ ಎಕ್ಸ್ ನ ಬರಿತಾ ಇದ್ದೀನಿ ನೋಡಿ. ಎಫ್ ಆಫ್ ಎಕ್ಸ್ ಏನಾಗಿದೆ ಇಲ್ಲಿ ಅಂದ್ರೆ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಇದೆ. ಸೊ ನಾನು ಇದನ್ನ ಈ ತರ ಬರೀಬಹುದು, ಸೈನ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಾನು ಬರೀಬಹುದು. ಓಕೆ, ನಾನು ಇವಾಗ ಫಸ್ಟ್ ಇವನ್ ಫಂಕ್ಷನ್ ರಿಸಲ್ಟ್ ನ ಚೆಕ್ ಮಾಡ್ತಾ ಇದ್ದೀನಿ. ಏನಿದೆ? ಎಫ್ ಆಫ್ ಮೈನಸ್ ಎಕ್ಸ್ ತಗೋಬೇಕು. ಸೊ ಎಫ್ ಆಫ್ ಮೈನಸ್ ಎಕ್ಸ್ ತಗೊಂಡ್ರೆ ಏನಾಗುತ್ತೆ ನೋಡಿ, ರಿಸಲ್ಟ್ ಸೈನ್ ಆಫ್ ಮೈನಸ್ ಎಕ್ಸ್ ಆಗುತ್ತೆ, ಇದು ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಇವಾಗ ನೋಡಿ, ಸೈನ್ ಆಫ್ ಮೈನಸ್ ಎಕ್ಸ್ ಅಂತಂದ್ರೆ ಏನಾಗುತ್ತೆ, ಇದು ಫೋರ್ತ್ ಕ್ವಾಡ್ರಂಟ್ ಆಗಿ ಮೈನಸ್ ಸೈನ್ ಹೊರಗಡೆ ಬರುತ್ತೆ, ಮೈನಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ, ಇಲ್ಲಿ ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಸೈನ್ ಇತ್ತಂದ್ರೆ ಅದು ಏನಾಗಿರುತ್ತೆ, ಆಬ್ವಿಯಸ್ಲಿ ಇದು ಪಾಸಿಟಿವ್ನೇ ಆಗ್ಬಿಡ್ಬೇಕಾ? ಅಂದ್ರೆ ಸಿಂಪ್ಲಿ ಮತ್ತೆ ಏನ್ ಬಂದ್ಬಿಡುತ್ತೆ ನಿಮ್ಗೆ, ಸೈನ್ ಸ್ಕ್ವೇರ್ ಆಫ್ ಎಕ್ಸೇ ಆಗಿಬಿಡ್ತು. ಅಂದ್ರೆ ಇದು ರಿಸಲ್ಟ್ ಏನಾಗಿದೆ? ಎಫ್ ಆಫ್ ಎಕ್ಸ್ ರಿಸಲ್ಟ್ ಆಗಿದೆ. ತಗೊಂಡಿರೋದು ನೀವು ಎಫ್ ಆಫ್ ಮೈನಸ್ ಎಕ್ಸ್, ಬರ್ತಾ ಇರೋ ಆನ್ಸರ್ ಏನಾಗಿದೆ? ಎಫ್ ಆಫ್ ಎಕ್ಸ್ ಆಗಿದೆ. ಅಂತಂದ್ರೆ ಇವಾಗ ಕೊಟ್ಟಿರುವಂತ ಫಂಕ್ಷನ್ ಏನಾಗಿದೆ ಅಂದಂಗಾಯ್ತು, ಇವನ್ ಫಂಕ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಇವನ್ ಫಂಕ್ಷನ್ ಆಗಿದ್ರೆ ಏನಂತ ತಗೋಬೇಕು? ಸೊ ಇಲ್ಲಿ ಇವನ್ ಫಂಕ್ಷನ್ ಆಗಿದ್ರೆ ಏನಿದೆ ನೋಡಿ ಕಂಡೀಷನ್, ಇಂಟಿಗ್ರೇಷನ್ ಆಫ್ ಐ ಇಸ್ ಈಕ್ವಲ್ಸ್ ಟು ರಿಸಲ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಪೈ ಬೈ ಟೂ, ಮೈನಸ್ ಫೈ ಬೈ ಟೂ ಟು ಪೈ ಬೈ ಟೂ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಇದ್ದ ರಿಸಲ್ಟು ಏನಾಗಿ ಕನ್ವರ್ಟ್ ಆಗಿಬಿಡುತ್ತೆ, ಫಾರ್ಮುಲಾ ಅಪ್ಲೈ ಮಾಡಿದ ತಕ್ಷಣ ಈ ರಿಸಲ್ಟು ಝೀರೋ ಟು ಫೈವ್ ಬೈ ಟೂ ಆಗಿಬಿಡುತ್ತೆ, ಲಿಮಿಟ್ಸ್ ಚೇಂಜ್ ಆಗುತ್ತೆ. ಇದು ರಿಸಲ್ಟು ಏನಂತ ತಗೋಬೇಕು, ಟೂ ಇಂಟು ಎಫ್ ಆಫ್ ಎಕ್ಸ್ ಅಂತ ಇದೆ, ಅಂದರೆ ಟೂ ಇಂಟು ಎಫ್ ಆಫ್ ಎಕ್ಸ್ ರಿಸಲ್ಟ್ ಏನಾಗುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಆಗಿದೆ ಇಂಟು ಡಿ ಎಕ್ಸ್. ಈ ಟೂ ಬೇಕಿದ್ರೆ ನೀವು ಹೊರಗಡೆ ಬರೀಬಹುದು, ಟೂ ಹೊರಗಡೆ ತಗೊಂಡ್ರೆ ಇಲ್ಲಿ ಏನು ಉಳಿತು, ಝೀರೋ ಟು ಫೈವ್ ಬೈ ಟೂ ಆಗುತ್ತೆ. ಸೈನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾನ ಏನಿದೆ ನೋಡಿ, ಒನ್ ಮೈನಸ್ ಕಾಸ್ ಟೂ ಎಕ್ಸ್ ಡಿವೈಡ್ ಬೈ ಟೂ ಇದೆ ಇಂಟು ಡಿ ಎಕ್ಸ್. ಇವಾಗ ಈ ಟೂ ಇ ಟೂ ಕ್ಯಾನ್ಸಲ್ ಆಯ್ತಾ, ಇವಾಗ ಇಲ್ಲಿ ಒನ್ ಇದೆ, ಒನ್ ಇಂಟಿಗ್ರೇಷನ್ ಮಾಡ್ತಾ ಹೋಗಿ, ಒನ್ ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ಆಗುತ್ತೆ, ಅದಾದ್ಮೇಲೆ ಮೈನಸ್ ಕಾಸ್ ಇಂಟಿಗ್ರೇಷನ್ ಸೈನ್ ಆಫ್ ಟೂ ಎಕ್ಸ್ ಇದೆ ಡಿವೈಡೆಡ್ ಬೈ ಟೂ ಆಗುತ್ತೆ, ಯಾಕಂದ್ರೆ ಇಲ್ಲಿ ಟೂ ಎಕ್ಸ್ ಇದೆ. ಸೊ ಅದರ ಸಲುವಾಗಿ ಡಿವೈಡ್ ಮಾಡಬೇಕು. ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಿ, ಝೀರೋ ಟು ಫೈವ್ ಬೈ ಟೂ. ಫಸ್ಟ್ಗೆ ಏನು ಮಾಡ್ತೀರಾ, ಫೈವ್ ಬೈ ಟೂನ ಅಪ್ಲೈ ಮಾಡ್ತೀರಾ, ಫೈವ್ ಬೈ ಟೂ ಆಯಿತು ಇದು ರಿಸಲ್ಟು. ಅದಾದ್ಮೇಲೆ ಮೈನಸ್ ಇಲ್ಲಿ ಫೈವ್ ಬೈ ಟೂ ಹಾಕಿದರೆ ಟೂ ಟೂ ಕ್ಯಾನ್ಸಲ್ ಆಗಿ ಪೈ ಆಯಿತು. ಸೊ ಪೈ ಅಂತಂದರೆ ಈ ರಿಸಲ್ಟ್ ಏನಾಯಿತು, ಸೈನ್ ಪೈ ಆನ್ಸರ್ ಝೀರೋ, ಝೀರೋ ಬೈ ಟೂ ಅಂದರೆ ಝೀರೋ ಆಗಿಬಿಡ್ತು. ಆಮೇಲೆ ಝೀರೋ ಹಾಕಿ ಇಲ್ಲಿ ಅದು ಝೀರೋ ಮತ್ತು ಝೀರೋನೇ ಬಂದ್ಬಿಡುತ್ತೆ, ಅಂದರೆ ಟೋಟಲ್ ಆಗಿ ನಮಗೆ ಆನ್ಸರ್ ಎಷ್ಟಾಯ್ತಪ್ಪ ಅಂತಂದರೆ ಪೈ ಬೈ ಟೂ. ಓಕೆ, ಸೊ ಫೈನಲ್ ಆಗಿ ನಮಗೆ ಆನ್ಸರ್ ಎಷ್ಟು ಬಂತಪ್ಪ ಅಂತಂದರೆ ಪೈ ಬೈ ಟೂ ಈಸ್ ದ ಆನ್ಸರ್ ಆಗಿದೆ ನೋಡಿ. ಓಕೆ, ಸೊ ಇಲ್ಲಿ ನಾವು ಅಪ್ಲೈ ಮಾಡ್ತಾ ಇರುವಂಥದ್ದು ಪ್ರಾಪರ್ಟಿ ನಮಗೆ ಗೊತ್ತಿರಬೇಕು. ಸೊ ಏನಾಗಿದೆ ಪ್ರಾಪರ್ಟಿ ಅಂತ. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ನಾನು ಇವಾಗ ಕ್ವಶನ್ ನಂಬರ್ ಟ್ವೆಲ್ಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಂದ್ರೆ ಐ ಅಂತ ಡಿನೋಟ್ ಮಾಡ್ಕೊತಾ ಇದ್ದೀನಿ ನಾನು. ಇಂಟಿಗ್ರೇಷನ್ ಝೀರೋ ಟು ಪೈ ಇದೆ, ಇಲ್ಲಿ ಎಕ್ಸ್ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎಕ್ಸ್ ಅಂತಿದೆ ಇಂಟು ಡಿ ಎಕ್ಸ್. ಓಕೆ, ಇಲ್ಲಿ ಏನು ಮಾಡಬೇಕು, ಇದಕ್ಕೆ ಬೆಟರ್ ಇಕ್ವೇಷನ್ ಒನ್ ಅಂತ ಕೊಡಿ, ಇಲ್ಲಿ ಅಪ್ಲೈ ಮಾಡ್ಕೊಡಿ ಪ್ರಾಪರ್ಟಿ. ಆಲ್ರೆಡಿ ಹೇಳಿದೆಲ್ಲ ಝೀರೋ ಟು ಎ, ಅದೇ ಪ್ರಾಪರ್ಟಿನ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಏನಾಗುತ್ತೆ ನೋಡಿ, ಝೀರೋ ಟು ಪೈ ಎಕ್ಸ್ ಇದ್ದಲ್ಲೆಲ್ಲನೂ ಪೈ ಮೈನಸ್ ಎಕ್ಸ್ ಅಂತ ಬರೀಬೇಕಾಗತ್ತೆ, ಅಕಾರ್ಡಿಂಗ್ ಟು ದಟ್ ಪ್ರಾಪರ್ಟಿ ಇದೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಒನ್ ಪ್ಲಸ್ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಆಗುತ್ತೆ ಇದು ಇಂಟು ಡಿ ಎಕ್ಸ್ ಆಯಿತು. ಓಕೆ, ಇದಾದ್ಮೇಲೆ ಏನು ಮಾಡ್ಕೋಬೇಕು? ಸೊ ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಅದಾದ್ಮೇಲೆ ಇಂಟಿಗ್ರೇಷನ್ ಆಫ್ ಝೀರೋ ಟು ಪೈ ಇದೇನಾಗುತ್ತೆ, ಪೈ ಮೈನಸ್ ಎಕ್ಸ್ ಆಸ್ ಇಟ್ ಇಸ್ ಬರೀತೀರಾ, ಇಲ್ಲಿ ಒನ್ ಪ್ಲಸ್ ಇದು ಸೈನ್ ಆಫ್ ಪೈ ಮೈನಸ್ ಎಕ್ಸ್, ಪೈ ಮೈನಸ್ ಎಕ್ಸ್ ಅಂದ್ರೆ ಪೈ ಅಂದ್ರೆ ಒನ್ ಏಯ್ಟಿ, ಒನ್ ಏಯ್ಟಿ ಮೈನಸ್ ಎಕ್ಸ್ ಅಂತಂದ್ರೆ ಕ್ವಾಡ್ರಂಟ್ ಆಗುತ್ತೆ, ಇಲ್ಲಿ ಇದೆಯಲ್ಲ ಸೆಕೆಂಡ್ ಕ್ವಾಡ್ರಂಟ್, ಒನ್ ಏಯ್ಟಿ ಮೈನಸ್ ಎಕ್ಸ್ ಇರುತ್ತೆ ಇಲ್ಲಿ. ಸೊ ಈ ರಿಸಲ್ಟ್ ಅಲ್ಲಿ ನಾವೇನ್ ಮಾಡ್ಬೇಕಾಗಿರೋದು ಇವಾಗ ಸೈನ್ ರಿಸಲ್ಟ್, ಸೈನ್ ಅಂದ್ರೆ ಇಲ್ಲಿ ಪಾಸಿಟಿವ್ ಇರುತ್ತೆ ಸೈನು. ಸೊ ಇವಾಗ ಸೈನ್ ಆಫ್ ಒನ್ ಏಯ್ಟಿ ಅಂದ್ರೆ ಟ್ರಿಗ್ನೋಮೆಟ್ರಿ ಚೇಂಜಸ್ ಆಗಲ್ಲ, ಇಲ್ಲಿ ಏನು ಬರುತ್ತೆ, ಸೊ ಒನ್ ಏಯ್ಟಿ ಅಂದ್ರೆ ಇಲ್ಲಿ ಸೈನ್ ರಿಸಲ್ಟ್ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಒನ್ ಏಯ್ಟಿ ಇರೋದ್ರಿಂದ ಟ್ರಿಗ್ನೋಮೆಟ್ರಿ ಇದ್ದು ಟ್ರಿಗ್ನೋಮೆಟ್ರಿನೇ ಆಗಿಬಿಡುತ್ತೆ, ಅಂದ್ರೆ ಇದು ಸೈನ್ ಎಕ್ಸ್ ಆಗುತ್ತೆ, ಕಾಸ್ ಎಕ್ಸ್ ಆಗೋದಿಲ್ಲ. ಪೈ ಬೈ ಟೂ ಬಂದಿದ್ರೆ ಅಲ್ಲಿ ಚೇಂಜ್ ಆಗ್ತಿತ್ತು, ಬಟ್ ಇದು ಒನ್ ಏಯ್ಟಿ ಇದೆ, ಸೊ ಸೈನ್ ಎಕ್ಸೇ ಆಯಿತು. ಇದಕ್ಕೆ ನೀವೇನಂತ ಕೊಡಿ, ಇಕ್ವೇಷನ್ ಟೂ ಅಂತ ಕೊಡಿ. ಸೊ ಇವಾಗ ಇಕ್ವೇಷನ್ ಒನ್ ಇಕ್ವೇಷನ್ ಟೂ ಆ್ಯಡ್ ಮಾಡ್ತಾ ಹೋಗಿ.
ಏನಾಗುತ್ತೆ ನೋಡಿ, ಇಕ್ವೇಷನ್ ಒನ್ ಪ್ಲಸ್ ಇಕ್ವೇಷನ್ ಟು ಅಂದರೆ ಐ ಪ್ಲಸ್ ಐ ಟು ವೈ ಆಯಿತು, ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ ಅಂತೂ ಸೇಮ್ ಇರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಟು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಎರಡು ಕಡೆ ಎಲ್ ಸಿ ಎಮ್ಸ್ ಸೇಮ್ ಇದಾವೆ, ಸೊ ಮೊದಲಿಗೆ ನಾನು ಇಲ್ಲಿ ಎಲ್ ಸಿ ಎಮ್ ಬರ್ಕೊಂಬಿಡ್ತೀನಿ, ಒನ್ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಅದಾದಮೇಲೆ ನ್ಯೂಮಿನೇಟರ್ ನೋಡಿ ಇಲ್ಲಿ ಏನೇನಿದೆ, ಎಕ್ಸ್ ಇದೆ ಪ್ಲಸ್ ಇಲ್ಲಿ ಏನಿದೆ ಪೈ ಎಮ್ ಮೈನಸ್ ಎಕ್ಸ್ ಇದೆ, ಅಂದರೆ ಎಕ್ಸ್ ಎಕ್ಸನ್ನು ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟು ಉಳಿತಷ್ಟು ನಮಗೆ ಇವಾಗ ಪೈ ಮಾತ್ರ. ಪೈ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ಸೊ ನಾನು ಅದನ್ನು ಏನು ಮಾಡ್ತಾ ಇದ್ದೀನಿ, ಹೊರಗಡೆ ತೊಗೊತಾ ಇದ್ದೀನಿ. ಇಲ್ಲಿ ಟು ವೈ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಸೊ ಪೈ ಇರೋ ರಿಸಲ್ಟ್ನ ಹೊರಗಡೆ ತೊಗೊತಾ ಇದ್ದೀನಿ. ಉಳಿತಷ್ಟು ಇಲ್ಲಿ ಜೀರೋ ಟು ಪೈ, ಅದಾದಮೇಲೆ ಇಲ್ಲಿ ಉಳಿದಿರೋದು ಬರೀ ಒನ್ ಮಾತ್ರ, ಕರೆಕ್ಟಾ? ಸೊ ಒನ್ ಮಾತ್ರ ಉಳಿದಿದೆ ಇಲ್ಲಿ, ಅದಾದಮೇಲೆ ಡಿನಾಮಿನೇಟರಲ್ಲಿ ಉಳಿದಿದೆ ಒನ್ ಪ್ಲಸ್ ಸೈನ್ ಎಕ್ಸ್. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಒನ್ ಮೈನಸ್ ಸೈನ್ ಎಕ್ಸ್ನ ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತಾ ಇದ್ದೀನಿ, ಓಕೆ, ಇಂಟು ಡಿ ಎಕ್ಸ್. ಇದು ಎಲ್ಲಿಂದ ಬಂತಪ್ಪ ಅಂದರೆ ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಇವೆರಡು ಕ್ಯಾನ್ಸಲ್ ಆದರೆ ಮತ್ತೆ ನಮಗೆ ಆನ್ಸರ್ ಮೇನ್ ರಿಸಲ್ಟೇ ಉಳಿಯೋದು. ಈ ಪೈ ಅನ್ನೋದು ನಾನು ಹೊರಗಡೆ ತೊಗೊಂಡಿದ್ದೀನಿ, ಯಾಕಂದರೆ ಇದು ಕಾನ್ಸ್ಟೆಂಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ರಿಸಲ್ಟ್ ನೋಡಿ, ಇದು ಭಾಳ ಸಿಂಪಲ್ ಆಗುತ್ತೆ. ನೆಕ್ಸ್ಟ್ ರಿಸಲ್ಟು ಪೈ ಇಂಟಿಗ್ರೇಷನ್ ಆಫ್ ಜೀರೋ ಟು ಪೈ ಆಗುತ್ತೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಒನ್ ಮೈನಸ್ ಸೈನ್ ಎಕ್ಸ್ನ ಡಿವೈಡೆಡ್ ಬೈ, ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ನಾಗಿದೆಯಾ, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದರೆ ಏನಾಯ್ತು ನೋಡಿ, ಇಲ್ಲಿ ಬರೀತಾ ಇದ್ದೆ ನಾನು, ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಆಯಿತು, ಕರೆಕ್ಟಾ? ಅಂದರೆ ಒನ್ ಸ್ಕ್ವೇರ್ ಅಂದರೆ ಒನ್ ಆಯಿತು, ಒನ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್, ಒನ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಇದು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೋದಾ, ಮೇನ್ ಬೇಸಿಕ್ ಫಾರ್ಮುಲಾನೇ ಇದೆ. ಸೊ ಅಂದರೆ ಇದು ಎಂಟೈರ್ ರಿಸಲ್ಟ್ ಏನಾಯ್ತಪ್ಪ ಇವಾಗ, ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು, ಇಲ್ಲಿ ಡಿ ಎಕ್ಸ್ ಆಯಿತು. ಈ ಕಾಸ್ ಸ್ಕ್ವೇರ್ ಎಕ್ಸ್ನ ಒಂದೊಂದು ಕಡೆ ಡಿವೈಡ್ ಮಾಡ್ಕೊಂಬಿಡಿ, ಓಕೆ. ಟು ಐ ಇಸ್ ಈಕ್ವಲ್ಸ್ ಟು ಪೈ ಇಂಟು ಇಂಟಿಗ್ರೇಷನ್ ಆಫ್ ಜೀರೋ ಟು ಪೈ, ಈ ಕಾಸ್ ಸ್ಕ್ವೇರ್ ಎಕ್ಸ್ನಲ್ಲಿ ಒನ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಆಯ್ತಾ ಇದು, ಅದಾದಮೇಲೆ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್, ಇಲ್ಲಿ ಕೂಡ ಅದೇ ಬರೀತಾರೆ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬರಿತಾ ಇದ್ದೀನಿ ಇಂಟು ಡಿ ಎಕ್ಸ್, ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಟು ವೈ ಆ್ಯಸ್ ಇಟ್ ಈಸ್ ಬರೀತೀರಾ, ಇಲ್ಲಿ ಪೈ ಆ್ಯಸ್ ಇಟ್ ಈಸ್ ಬರೀರಿ, ಇಲ್ಲಿ ಇಂಟಿಗ್ರೇಷನ್ ಆಫ್ ಜೀರೋ ಟು ಪೈ, ಒನ್ ಬೈ ಕಾಸ್ ಅಂತಂದರೆ ಸೆಕ್ ಸ್ಕ್ವೇರ್ ಬರಿಬೋದಾ, ಓಕೆ, ಮೈನಸ್ ಸೈನ್ ಬೈ ಕಾಸ್ ಅಂತಂದರೆ ಏನಾಯಿತು ಟ್ಯಾನ್ ಆಗುತ್ತೆ, ಅದಾದಮೇಲೆ ಇಲ್ಲಿ ಒನ್ ಇದೆ, ಸೊ ಒನ್ ಬೈ ಕಾಸ್ ಅಂತಂದರೆ ಸೆಕ್ ಆಗುತ್ತೆ, ಗೊತ್ತಾಯ್ತಾ ನಾನು ಇವಾಗ ಯಾಕೆ ಇದನ್ನ ಸಪ್ರೇಟಾಗಿ ಬರ್ಕೊಂಡೆ ಅಂತ, ಓಕೆ. ಇವಾಗ ಬೇಕಿದ್ರೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ, ಓಕೆ. ಸೊ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ, ಮೈನಸ್ ಟ್ಯಾನ್ ಇಂಟು ಸೆಕ್ ಎಕ್ಸ್ ಅಂದರೆ ಸೆಕ್ ಎಕ್ಸ್ ಆಗುತ್ತೆ. ಇದಕ್ಕೆ ನಾವು ಲಿಮಿಟ್ನ ಅಪ್ಲೈ ಮಾಡ್ಕೋಬೇಕಾಗಿರೋದು ಪೈ ಟು ಝೀರೋ ಅಥವಾ ಝೀರೋ ಟು ಪೈ. ಸೊ ಇವಾಗ ನೋಡಿ ಏನೇನಾಗುತ್ತೆ ಆನ್ಸರ್ಸು, ಈ ಪೈನ ಆ್ಯಸ್ ಇಟ್ ಈಸ್ ಬರ್ಕೊತಾ ಹೋಗಿ ಲಾಸ್ಟ್ವರೆಗೂ. ಸೊ ಪೈ ಟ್ಯಾನ್ ಪೈ ಅಂತಂದರೆ ಟ್ಯಾನ್ 180 ಡಿಗ್ರಿ ಎಷ್ಟಾಗುತ್ತೆ ನೋಡಿ, ಟ್ಯಾನ್ ಅಂದರೆ ಎಷ್ಟು 180 ಡಿಗ್ರಿ, ಮೈನಸ್ ಸೆಕ್ ಆಫ್ 180 ಡಿಗ್ರಿ, ಇದು ಕಂಪ್ಲೀಟ್ ಆಯಿತಾ? ಅದಾದಮೇಲೆ ಏನು ಮಾಡ್ತಾರೆ, ಜೀರೋ ಅಪ್ಲೈ ಮಾಡ್ತಾರೆ ಅಂದರೆ ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಇಲ್ಲಾಗುತ್ತೆ ಟ್ಯಾನ್ ಆಫ್ ಝೀರೋ, ಅದಾದಮೇಲೆ ಮೈನಸ್ ಮೈನಸ್ ಇದು ಪ್ಲಸ್ ಆಗುತ್ತೆ, ಇಲ್ಲಿ ಸೆಕ್ ಆಫ್ ಝೀರೋ ಆಯಿತು, ಓಕೆ. ಸೊ ಎಲ್ಲ ವ್ಯಾಲ್ಯೂನ ಫಾಸ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟೆಷ್ಟಾಗುತ್ತೆ ನೋಡಿ, ಇಲ್ಲಿ ಟು ವೈ ಇದೆ, ಇಲ್ಲಿ ಪೈ ಆ್ಯಸ್ ಇಟ್ ಈಸ್ ಬರೀರಿ, ಟ್ಯಾನ್ ಆಫ್ 180 ಅಂತಂದರೆ ಝೀರೋ ಇದೆ, ಮೈನಸ್ ಸೆಕ್ ಆಫ್ 180 ಅಂದರೆ ಮೈನಸ್ ಒನ್ ಇದೆ, ಸೊ ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಒನ್ ಆಯಿತು. ಅದಾದಮೇಲೆ ಮೈನಸ್ ಟ್ಯಾನ್ ಝೀರೋ ಆನ್ಸರ್ ಮತ್ತೆ ಝೀರೋ ಇದೆ, ಸೆಕ್ ಆಫ್ ಝೀರೋ ಆನ್ಸರ್ ಒನ್ ಇದೆ, ಸೊ ಪ್ಲಸ್ ಒನ್ ಆಯಿತು. ಸೊ ಒನ್ನ ಪ್ಲಸ್ ಒನ್ನ ಎಷ್ಟಾಯಿತು, ಟು ಆಯಿತು. ಸೊ ಫೈನಲ್ ಆಗಿ ನಮ್ಗೆ ಸಿಕ್ತಿದ್ದು ಟೂ, ಇದು ಕಂಪ್ಲೀಟ್ ರಿಸಲ್ಟ್ ಟೂ, ಇಲ್ಲೊಂದು ಪೈ ಇದೆ, ಸೊ ಟೂ ಪೈ, ಇಲ್ಲೇ ಇದೆ ಟೂ ಐ, ಅಂದರೆ ಎರಡು ಕಡೆ ಟೂ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಫೈನಲಿ ನಮ್ಗೆ ಬಂದಿರೋ ಆನ್ಸರ್ ಐ ಈಸ್ ಈಕ್ವಲ್ಸ್ ಟು ಪೈ ಈಸ್ ದ ಆನ್ಸರ್. ಇಷ್ಟಾದರೆ ನಿಮ್ದು ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ, ಓಕೆ. ಇಲ್ಲಿ ವ್ಯಾಲ್ಯೂಸ್ಗಳು ಗೊತ್ತಿದ್ರೆ ಈಸಿಯಾಗಿ ಇದನ್ನು ನೀವು ಫಾಸ್ಟಾಗಿ ಮಾಡ್ಬೋದು, ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ನೋಡಿ ಒಂದು ಸೆಕೆಂಡ್ ಪೂರಾ ಎಲ್ಲ ರಿಸಲ್ಟು ಏನೇನು ಮಾಡಿದ್ವಿ ನಾವು, ಫಸ್ಟ್ ಇಕ್ವೇಷನ್ ಒನ್ ಇಕ್ವೇಷನ್ ಟೂ ತೊಗೊಂಡು ಆ್ಯಡ್ ಮಾಡಿ ಅದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋದರೆ ಇಂಟಿಗ್ರೇಷನ್ ನಮಗೆ ಈಸಿಯಾಗಿ ಬರುತ್ತೆ. ಸೊ ಲಾಸ್ಟ್ ಆನ್ಸರ್ ಆಗಿದೆ ಪೈ.